हाय हेलो फ्रेंड्स वेलकम बैक टू माय चैनल इवत्तिन वीडियो ट्रेडिशनल मेकअप लुक ना तोरस्ता युगादिगे ई तर मेकअप माड्कोंड्रे तुम्बा चेन्नागिरुत्ते सिंपल आगिरुत्ते हागे स्वेट कूड आगोदिल्ल ಈ ಸಮರಲ್ಲಿ ಹೆವಿ ಮೇಕಪ್ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಸ್ವೆಟ್ ಆಗುತ್ತೆ ಹಾಗೆ ತುಂಬ ಆಯಿಲಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಫ್ಲಾಲೆಸ್ ಆಗಿರೋವಂತಹ ಮೇಕಪ್ ಲುಕ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ಟ್ರೆಡಿಷನಲ್ ಮೇಕಪ್ ಲುಕ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಈಗ ಈ ಮೇಕಪ್ನ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಮೊದಲಿಗೆ ನಾನು ಟೋನರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಿವ್ಯಾ ಲಿಪ್ ಬಾಮ್ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ನಿವ್ಯಾ ಸಾಫ್ಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬ ಲೈಟ್ ಆಗಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡ್ಕೊಳ್ಳಿ ನಂತರ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ರೈಮರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಮೇಲೆ ಒಂದು ಲೇಯರ್ ಆಗಿ ಇದು ವರ್ಕ್ ಆಗುತ್ತೆ ಸೋ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಯಾವುದೇ ಕ್ರೀಮ್ನ ಯೂಸ್ ಮಾಡಿದ್ರೂ ಹಾಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಓಪನ್ ಪೋರ್ಸ್ ಕೂಡ ಕ್ಲೋಸ್ ಆಗುತ್ತೆ ಫೌಂಡೇಶನ್ ಅಪ್ಲೈ ಮಾಡಿದಾಗ ನೀಟ್ ಫಿನಿಶಿಂಗ್ ಬರುತ್ತೆ ಈಗ ಪ್ರೈಮರ್ ಅಪ್ಲೈ ಮಾಡಿದಾಗಿದೆ ನೆಕ್ಸ್ಟ್ ಒನ್ ಫೌಂಡೇಶನ್ ಅಪ್ಲೈ ಮಾಡ್ತೀನಿ ಫೌಂಡೇಶನ್ಗೋಸ್ಕರ ನಾನು ಇಲ್ಲಿ ಮೆಬಿಲಿನ್ ಫಿಫ್ಮಿ ಫೌಂಡೇಶನ್ ತೊಗೊಂಡಿದ್ದೀನಿ ನನ್ನ ಶೇಡ್ ಬಂದು 230 ನನ್ನ ಕಲರಲ್ಲಿ ಸ್ವಲ್ಪ ಇದ್ದರೆ ಈ ಕಲರ್ ಶೇಡ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ರೀತಿಯಾಗಿ ಸ್ವಲ್ಪ ಫೌಂಡೇಶನ್ ತೊಗೊಂಡು ಈ ರೀತಿ ಫೇಸೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಡಾಟ್ 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 ಥರ ಇಟ್ಕೋಬೇಕು ನೆಕ್ಸ್ಟು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ಈ ಸಮ್ಮರಲ್ಲಿ ಬ್ರಷ್ಗಿಂತಲೂ ಬ್ಯೂಟಿ ಬ್ಲೆಂಡರಲ್ಲಿ ಯೂಸ್ ಮಾಡಿ ಬ್ಲೆಂಡ್ ಮಾಡಿಕೊಂಡ್ರೆ ಒಳ್ಳೆ ಫಿನಿಷಿಂಗ್ ಬರುತ್ತೆ ಹಾಗೆ ಸ್ವೆಟ್ ಕೂಡ ಆಗೋದಿಲ್ಲ ನಾನಿಲ್ಲಿ ಈ ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೋಸ್ಕರ ಹುಡಾ ಬ್ಯೂಟಿ ಅವ್ರದ್ದು ಬ್ಯೂಟಿ ಬ್ಲೆಂಡರ್ ತೊಗೊಂಡಿದ್ದೀನಿ ಇದು ತುಂಬ ಸಾಫ್ಟಾಗಿ ತುಂಬ ನೀಟ್ ಫಿನಿಷಿಂಗ್ ಕೊಟ್ಟಿದೆ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿರೋ ಬ್ಯೂಟಿ ಬ್ಲೆಂಡರ್ಸಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೋದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿದೆ ತುಂಬ ಸಾಫ್ಟಾಗಿದೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಫೌಂಡೇಶನ್ ಏನಿರುತ್ತೆ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ಈ ಬ್ಲೆಂಡರ್ನ ನೀರಿನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಅದ್ದೆ ಅದ್ದಿ ಕ್ವೀಸ್ ಮಾಡಬೇಕು ಅದು ಸ್ವಲ್ಪ ದಪ್ಪ ಆಗುತ್ತೆ ನೀವು ನೀರಲ್ಲಿ ಹಾಕಿದಾಗ ಈ ರೀತಿ 1 ಮಿನಿಟ್ ಈ ಥರ ಮಾಡಿಕೊಂಡು ನಂತರ ಚೆನ್ನಾಗಿ ನೀರನ್ನ ಕ್ವೀಸ್ ಮಾಡಿ ನಂತರ ಬ್ಲೆಂಡ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ಫಿನಿಷಿಂಗ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಹಾಗೆ ಸ್ವೆಟ್ ಆಗೋದಿಲ್ಲ ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈ ರೀತಿಯಾಗಿ ನೀರನ್ನೆಲ್ಲ ನೀಟಾಗಿ ತೆಗೆದುಬಿಡಬೇಕು ಸ್ವಲ್ಪನೂ ನೀರು ಇರಬಾರ್ದು ನಂತರ ಅಪ್ಲೈ ಮಾಡ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಈ ರೀತಿಯಾಗಿ ರಬ್ ಮಾಡಬಾರ್ದು ಡ್ಯಾಬ್ ಡ್ಯಾಬ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇನ್ ಕೇಸ್ ಏನಾದರೂ ನೀವು ಈ ಬ್ಯೂಟಿ ಬ್ಲೆಂಡರ್ನ ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನನ್ನದೇ ಆದಂಥ ಬ್ಯೂಟಿ ಸ್ಟೋರ್ ಇದೆ ಆ ಬ್ಯೂಟಿ ಸ್ಟೋರ್ನಲ್ಲಿ ನನಗಿಷ್ಟ ಆಗೋ ಪ್ರಾಡಕ್ಟ್ಗಳು ಹಾಗೆ ತುಂಬ ಕಡಿಮೆಯಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟ್ಗಳನ್ನ ಆ ಬ್ಯೂಟಿ ಸ್ಟೋರ್ನಲ್ಲಿ ಆ್ಯಡ್ ಮಾಡಿರ್ತೀನಿ ನಿಮಗೇನಾದರೂ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಖರೀದಿ ಮಾಡ್ಬೋದು ಹಾಗೆ ಫಸ್ಟ್ ಏನಾದರೂ ನೀವು ಖರೀದಿ ಮಾಡೋದಾದರೆ 50% ಆಫ್ ಕೂಡ ಸಿಗುತ್ತೆ ಇದು ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಬ್ಯೂಟಿ ಬ್ಲೆಂಡರ್ ನೀವು ನಾರ್ಮಲ್ ಶಾಪಲ್ಲಿ ತೊಗೊಂಡ್ರೆ ತುಂಬ ರೇಟ್ ಇರುತ್ತೆ 100 ರುಪೀಸ್ ಇರುತ್ತೆ ಇದು ತುಂಬ ಕಡಿಮೆ ಬೆಲೆಯಲ್ಲೇ ಒಳ್ಳೆ ಕ್ವಾಲಿಟಿ ಇರೋ ಬ್ಯೂಟಿ ಬ್ಲೆಂಡರ್ ನಿಮಗೆ ನನ್ನ ಶಾಪ್ನಲ್ಲಿ ಸಿಗುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಇದನ್ನು ಬೈ ಮಾಡ್ಬೋದು ತುಂಬ ಜನ ನನ್ನ ಬ್ಯೂಟಿ ಸ್ಟೋರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಹಾಗೆ ಖರೀದಿ ಕೂಡ ಮಾಡಿದ್ರಾ ಯಾರೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಖರೀದಿ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಬ್ಯೂಟಿ ಪ್ರಾಡಕ್ಟ್ಸೇ ಎಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ನಿಮ್ಗೆ ಸಿಗುತ್ತೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ತುಂಬ ತುಂಬ ಕಡಿಮೆ ಬೆಲೆಯಲ್ಲೇ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇರೋ ಪ್ರಾಡಕ್ಟ್ಗಳು ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಮಾರ್ಕೆಟ್ಗಿಂತಲೂ ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಬೇಕು ಅಂದರೆ ಬೈ ಮಾಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತೇಳಿ ಈವನ್ ಆಗಿ ಬರುತ್ತೆ ಫೇಸ್ ಮೇಲೆ ಪ್ಯಾಚ್ ಪ್ಯಾಚ್ ಏನಿರೋದಿಲ್ಲ ಒಬ್ಬೊಬ್ಬರಿಗೆ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋದು ಬರೋದಿಲ್ಲ ಕೈನಲ್ಲೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಇಷ್ಟು ನೀಟ್ ಫಿನಿಷಿಂಗ್ ಬರೋದಿಲ್ಲ ಈ ರೀತಿ ಸ್ಪಾಂಜ್ ಅಥವಾ ಬ್ರಷ್ ಸಹಾಯದಿಂದ ಮಾಡ್ಬೋದು ಬ್ರಷ್ ಈ ಸಮ್ಮರಲ್ಲಿ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ ಈ ರೀತಿ ಬ್ಯೂಟಿ ಬ್ಲೆಂಡರಲ್ಲಾದರೆ ನೀರಲ್ಲಿ ಅದ್ದಿ ನಾವು ಬ್ಲೆಂಡ್ ಮಾಡ್ಕೋತೀವಿ ಅದಕ್ಕೋಸ್ಕರ ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ಸ್ವೆಟ್ ಆಗೋದಿಲ್ಲ ಹಾಗೆ ನಿಮಗೆ ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ ಈ ರೀತಿ ವೆಟ್ ಸ್ಪಾಂಜಿಂದ ನಾವು ಮೇಕಪ್ ಮಾಡಿಕೊಂಡಾಗ ಮೇಕಪ್ ಅನ್ನೋದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಈಗ ಫೌಂಡೇಶನ್ ಅಪ್ಲೈ ಮಾಡಿದ್ದಾಗಿದೆ ಈಗ ಪೌಡರ್ನ ಅಪ್ಲೈ ಮಾಡ್ಕೊಳ್ಳೋಣ ನಾನಿಲ್ಲಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ಮೆಬಿಲಿನ್ ಫಿಟ್ಮಿ ಅವ್ರದೇ
ಸ್ವಲ್ಪ ನಿಮಗೆ ಎಲ್ಲೆಲ್ಲಿ ಆಯಿಲಿ ಅನಿಸುತ್ತೆ ಅಲ್ಲಿ ಮಾತ್ರ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಫೇಸು ನೆಕ್ಕು ಎಲ್ಲ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಎನ್ ವೈ ಬೇ ಅವ್ರದ್ದು ಐಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಇಂದ ಶೇಡ್ ಬ್ರೌನ್ ಕಲರ್ ಇದು. ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಬ್ರೌನ್ ಕಲರ್ನೇ ಯೂಸ್ ಮಾಡಿ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಆಗಿರುತ್ತೆ, ಚೆನ್ನಾಗಿರೋದಿಲ್ಲ. ಬ್ರೌನ್ ಕಲರ್ ಯೂಸ್ ಮಾಡೋದ್ರಿಂದ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಐಬ್ರೋ ಫಿಲ್ ಮಾಡಿದ್ಮೇಲೆ ಈ ರೀತಿ ಬ್ರಷಲ್ಲಿ ಈ ಥರ ಅಂದ್ಕೊಂಡ್ರೆ ಅದು ನೀಟ್ ಫಿನಿಷಿಂಗ್ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಇದು ಡೇ ಮೇಕಪ್ ಆಗಿರೋದ್ರಿಂದ, ಹಬ್ಬಗಳಿಗೆ ಮಾಡ್ಕೊಳ್ಳೋ ಮೇಕಪ್ ಆಗಿರೋದ್ರಿಂದ ಲೈಟ್ ಕಲರ್ಸ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಮೆಬಿಲಿನ್ ಅವ್ರದ್ದೇ ನ್ಯೂಡ್ ಕಲರ್ ಶೇಡ್ಗಳನ್ನ ತೊಗೊಂಡಿದ್ದೀನಿ. ಲೈಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಡೇ ಮೇಕಪ್ ಆಗಿರೋದ್ರಿಂದ. ಒಂದು ಪಿಂಕ್ ಕಲರ್ ಶೇಡ್ನ ತೊಗೊಂಡು ಸ್ವಲ್ಪ ಲೈಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಯಾರಿ ಕಲರ್ಸ್ ಕೂಡ ಹಾಕ್ಕೋಬೋದು, ಬಟ್ ಮಾರ್ನಿಂಗ್ ಟೈಮ್ ಅಷ್ಟು ಚೆನ್ನಾಗಿರಲ್ಲ, ನೈಟ್ ಟೈಮಲ್ಲಿ ಆದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಯಾವ್ದಾದ್ರು ಲೈಟ್ ಕಲರ್ ಒನ್ ಶೇಡ್ನ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಹೈಲೈಟ್ ಮಾಡಬೇಕು ಅಂದರೆ ಲೈಟ್ ಕಲರ್ ತೊಗೊಂಡು ಈ ರೀತಿ ಹೈಲಿಡ್ ಮೇಲೆ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನೆಕ್ಸ್ಟು ನಾನಿಲ್ಲಿ ಐಲೈನರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ, ಬಟ್ ಆ ವಿಡಿಯೋ ಮಿಸ್ ಆಗಿದೆ, ಪ್ಲೀಸ್ ಸಾರಿ. ನೆಕ್ಸ್ಟ್ ನಾನಿಲ್ಲಿ ಬೆಲ್ಲಾ ಹೋಸ್ಟ್ ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಯೂಸ್ ಮಾಡಿಲ್ಲ ಅಂದ್ರೂ ಮಸ್ಕರ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಸ್ಕರನ ಯೂಸ್ ಮಾಡೋದ್ರಿಂದ. ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡಿ, ಲೋವರ್ ಲ್ಯಾಶಸ್ ಕೂಡ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಣ್ಗಳು. ನೆಕ್ಸ್ಟ್ ನಾನಿಲ್ಲಿ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ಗೋಸ್ಕರ ನಾನಿಲ್ಲಿ ಸ್ಟ್ರೇಕ್ ವರ್ಕಿಯವ್ರದ್ದು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ, ಕಾಜಲ್ನ ಯೂಸ್ ಮಾಡ್ತಾ ಇಲ್ಲ. ವಾಟರ್ ಪ್ರೂಫ್ ಐಲೈನರ್ ಇದು, ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಕಾಜಲ್ನ ಯೂಸ್ ಮಾಡಿದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೋಸ್ಕರ ಈ ರೀತಿ ವಾಟರ್ ಪ್ರೂಫ್ ಐಲೈನರ್ನ ಯೂಸ್ ಮಾಡಿ. ನಿಮಗೆ ಇದನ್ನು ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಕಾಜಲ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಎನ್ ವೈ ಬೇ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್, ತುಂಬ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ನೀವು ಏನು ಮೇಕಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಒಂದು ಲಿಪ್ಸ್ಟಿಕ್ನಿಂದ ನಿಮ್ಮ ಫೇಸೇ ಚೇಂಜ್ ಆಗಿಬಿಡುತ್ತೆ, ತುಂಬ ಒಳ್ಳೆ ಬ್ರೈಟಾಗಿ ಕೂಡ ಕಾಣಿಸ್ತೀವಿ. ನೆಕ್ಸ್ಟ್ ನಾನಿಲ್ಲಿ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶಿವಾನಾಸ್ ಅವ್ರದ್ದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಲ್ಲೆಲ್ಲಿ ಹೈಲೈಟ್ ಪಾಯಿಂಟ್ಸ್ ಇರುತ್ತೆ ಅಲ್ಲೆಲ್ಲ ಈ ರೀತಿಯಾಗಿ ಹೈಲೈಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಹೈಲೈಟರ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಹೈಲೈಟ್ ಮಾಡುತ್ತೆ. ನಿಮ್ಗೆ ಶೈನಿಂಗ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ. ಫೈನಲ್ ಲುಕ್ ಈ ರೀತಿಯಾಗಿರುತ್ತೆ, ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಟ್ರೆಡಿಷ್ನಲ್ಲಾಗಿ ಈ ರೀತಿಯಾಗಿ ರೆಡಿ ಆಗ್ಬೋದು. ನಿಮ್ಗೆ ಬೇಕಿದ್ರೆ ಜಡೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿಯಾಗಿ ಕ್ಲಿಪ್ ಹಾಕ್ಕೊಂಡು ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಜಡೆ ಹಾಕಿ ಕೂಡ ತೋರಿಸ್ತೀನಿ, ಅದು ಕೂಡ ಲುಕ್ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ಬರ್ತಿಳಿಸಿ ಹೇಗಿದೆ ಅಂತೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ, ಬಾಯ್.